ಬಹಳ ಬಹಳ ಖುಷಿಯ ವಿಷಯ. ಎಫ್ ಸಿ ಎಲ್ ನಮ್ಮ ಭರತ ಅವಿಚ್ಛಿನ್ನವಾಗಿ ಇದು 11ನೇ ಸೀಸನ್ನು ಶುರು ಮಾಡಿದಾಗಲೂ ಅವನ ಬಂದು ಹೇಳಿದ್ದು ಅವನ ಉದ್ದೇಶ ಅವಾಗಲೇ ಕೇಳಿ ತುಂಬ ಒಳ್ಳೆ ಐಡಿಯಾ ಮಾಡು ಅಂತ ಹೇಳಿದ್ದೆ. ಇಷ್ಟು ಚೆನ್ನಾಗಿ ಮಾಡ್ತಾನೆ, ಇಷ್ಟು ಸತತವಾಗಿ 11ನೇ ಸೀಸನ್ನ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾನೆ ಅಂತ ಅವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಕಳೆದ ವರ್ಷದಿಂದ ಇನ್ನೂ ಒಂದು ಮಟ್ಟಕ್ಕೆ ಹಿಂಗೆ ಲೈವ್ ಸ್ಟ್ರೀಮಿಂಗ್ ಜೊತೆಗೆ ಟೆಲಿಕಾಸ್ಟ್ ಮಾಡ್ತಾ ಇಷ್ಟು ಚೆನ್ನಾಗಿ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಿ ನಡ್ಸ್ಕೊಂಬರೋದು ತುಂಬ ಕಷ್ಟದ ವಿಷಯ. ಒಬ್ಬನೇ ಏಕಾಂಗಿಯಾಗಿ ಇವೆಲ್ಲ ಮಾಡ್ಕೊಂಡು ಬಂದಿರೋದು ಅವನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಏನಂದರೆ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಅಭಿಮಾನಿಗಳಿಂದ ನಾವು ಅವ್ರಿಗಾಗಿ ನಾವು ಏನು ಮಾಡಿದ್ರೂ ಸಾಲದು, ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಸಿನಿಮಾ ಗೆಲ್ಲಿ, ಸಿನಿಮಾ ಸೋಲ್ಲಿ, ಸಿನಿಮಾ ಬರಲಿ ಬರದೇ ಇರಲಿ, ತಡ ಆಗಲಿ, ಯಾವಾಗಲೂ ನಮ್ಮ ಜೊತೆಗಿದ್ದು ನಮಗೆ ಹುರುಪು ತುಂಬತಕ್ಕಂಥವ್ರು ಅಭಿಮಾನಿಗಳು. ಅವ್ರು ಕೊಡ್ತಕ್ಕಂಥ ಉತ್ತೇಜನನೇ ನಾವು ಎಷ್ಟೇ ಕಷ್ಟ ಆಗಲಿ ಇಷ್ಟ ಆಗಲಿ ಏನೇ ಆದರೂ ಸಿನಿಮಾಗಳನ್ನ ಮಾಡ್ತಾ ಎಫರ್ಟ್ ಹಾಕೋಕ್ಕೆ ಸ್ಫೂರ್ತಿ ಆಗೋದು ಅವರಿಂದನೇ ಸ್ಫೂರ್ತಿ ತುಂಬೋದು ಅವರೇ ನಮಗೆ. ಏನಾಗುತ್ತೆ, ಪ್ರತಿಯೊಬ್ಬ ಕಲಾವಿದನ ಅಭಿಮಾನಿಗಳು ಅವರವರ ಸಿನಿಮಾ ಬಂದಾಗ, ಅವರವ್ರ ವಿಷಯ ಬರ್ಡೇ ಇದ್ದಾಗ ಅಥವಾ ಅವ್ರದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಜೊತೆಯಾಗಿರ್ತಾರೆ, ಅವ್ರುಗಳೆಲ್ಲ ಈ ಥರ ಒಂದು ವೇದಿಕೆಯಲ್ಲಿ ಹಲವಾರು ಕಲಾವಿದರ ಅಭಿಮಾನಿಗಳು ಒಟ್ಟಿಗೆ ಸೇರಿ ಈ ಥರ ಒಂದು ಟೂರ್ನಮೆಂಟ್ ಆಡ್ತಾ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡೋದು ಇದೆಯಲ್ಲ, ಇದು ತುಂಬಾ ಒಳ್ಳೆ ವಿಷಯ, ಒಳ್ಳೆ ಬೆಳವಣಿಗೆನೂ ಹೌದು. ಏನಂದರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರ ಅಭಿಮಾನಿಗಳು ಈ ಥರ ಸೇರಿ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡ್ತಾ ಅವರೆಲ್ಲರೂ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾ, ಇದು ಬರೀ ಒಬ್ಬ ಕಲಾವಿದನ ಅಭಿಮಾನಿಯಾಗಲ್ಲದೆ ಕನ್ನಡ ಸಿನಿಮಾವನ್ನು ಅವ್ರು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾರೆ, ಅಭಿಮಾನಿಸ್ತಾರೆ ಅನ್ನೋದನ್ನ ಈ ಥರ ಒಕ್ಕೋರ್ನಿಂದ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟೇ ತುಂಬ ಖುಷಿ ನನಗೆ. ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿ ಏನಂದರೆ ಆಟ ಅಂದಾಗ ಒಂದು ತಂಡ ಗೆಲ್ಲುತ್ತೆ, ಒಂದು ತಂಡ ಸೋಲುತ್ತೆ. ಸಿನಿಮಾ ಆದರೂ ಅಷ್ಟೇ, ಒಂದು ಸಿನಿಮಾ ಗೆಲ್ಲುತ್ತೆ, ಒಂದು ಸಿನಿಮಾ ಸೋಲುತ್ತೆ. ಪ್ರಯತ್ನ ಆ್ಯಂಡ್ ಉದ್ದೇಶ ಎರಡು ತುಂಬ ಮುಖ್ಯ ಆಗುತ್ತೆ. ಯಾವಾಗ ಒಳ್ಳೆ ಸದುದ್ದೇಶದಿಂದ ಒಂದು ಒಳ್ಳೆ ಸದ್ದಾರಿಲಿ ನಮ್ಮ ಪ್ರಯತ್ನಗಳಿರುತ್ತೆ, ನಮ್ಮ ಎಫರ್ಟ್ಸ್ ಇರುತ್ತೆ, ಅದರ ಫಲಶ್ರುತಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ನೀವು ಈ ಒಂದು ಉದ್ದೇಶನೇ ದೊಡ್ಡ ಗೆಲುವು, ಇಲ್ಲಿ ಕಂಟೆಂಡರ್ಸ್ ಆಗಿ ಬರೋದೇ ದೊಡ್ಡ ಗೆಲುವು. ಆಟದಲ್ಲಿ ರಿಸಲ್ಟ್ ಈಸ್ ಡೆಫಿನೆಟ್. ಸೊ ಎಲ್ರಿಗೂ ಎಲ್ಲ ಪ್ರಯತ್ನಕ್ಕೂ ಅಂದರೆ ಎಲ್ಲ ತಂಡಕ್ಕೂ ಇಂಡಿವಿಜುವಲಿ ಆಲ್ ದಿ ಬೆಸ್ಟ್ ಹೇಳ್ತಾ, ಚೆನ್ನಾಗಾಡಿ ಸೆಲೆಬ್ರೇಟ್ ಮಾಡಿ ಕನ್ನಡವನ್ನ, ಕನ್ನಡ ಸಿನಿಮಾವನ್ನ, ಕನ್ನಡ ಸಿನಿ ಕಲಾವಿದರನ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಬೆಸ್ಟ್ ವಿಶಸ್, ತುಂಬಾ ಒಳ್ಳೆಯದಾಗಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನೀವು ಅದೇ ಸ್ಟೇಜ್ ಮೇಲ್ಗಡೆ ಬಂದಾಗಿದೆ, ಸೊ ಹಾಗೆ ಟ್ರಾಫಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಸರ್ ಆ್ಯಕ್ಚುಲಿ ನಾನು ಇದೊಂದು ಪರ್ಸ್ನಲ್ ಆಗಿ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನಿಮ್ಮ ಒಂದು ವಯಸ್ಸು ತುಂಬಾ ಇಷ್ಟಪಡ್ತಾರೆ. ಸೊ ಒಂದು ಡೈಲಾಗ್ ಬಿಟ್ಟರೆ ಇನ್ನೂ ಖುಷಿ ಆಗುತ್ತೆ ಅಂತ ನಮಗೆಲ್ಲ ಅನ್ಸುತ್ತೆ, ಅದೆಲ್ಲ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ. ಒಂದು ಡೈಲಾಗ್ ನೆಲದಲ್ಲಿರ್ಬೇಕಾಗಿತ್ತು, ಬೀದಿಗೆ ಬಂದ್ಬಿಟ್ರೆ ಹುಲಿ ಆಡಕ್ಕಿಲ್ಲ ಕಲ. ಇಲ್ಲಿ ಇಲ್ಲಿನೇ ಹುಲಿ, ಹುಲಿನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಆನಂದ್ ಸ್ಪೋರ್ಟ್ಸ್, ಆನಂದ್ ಆಡಿಯೋ ಒಂದು ಸ್ಪೋರ್ಟ್ಸ್ ಘಟಕ, ಇದೊಂದು ತುಂಬಾ ನನಗೆ ಖುಷಿ ಕೊಟ್ಟಂತ ವಿಚಾರ. ಯಾಕಂದ್ರೆ ನಮ್ಮ ಕನ್ನಡ ಅಂದರೆ ನಮ್ಮ ಮೊನ್ನೆ ರಾಜ್ಕಪ್ ಇಂದ ಶುರುವಾದದ್ದು, ನಾವೆಲ್ಲ ರಾಜ್ಕಪ್ ಆಡ್ಬೇಕಾದ್ರೆ ಆನಂದ್ ಸ್ಪೋರ್ಟ್ಸ್ ಅವರು ಲೈವ್ ಸ್ಟ್ರೀಮಿಂಗ್ ಮಾಡಿದರು. ನಂಬುದು ಅಂತ ಒಂದು ಸಂಸ್ಥೆ ಈ ಥರ ನಮ್ಮ ಕ್ರೀಡಾಪಟುಗಳಾಗಲಿ, ನಮ್ಮ ರಾಜ್ಯದ್ದು ಅಥವಾ ನಮ್ಮ ಚಿತ್ರರಂಗದ್ದನ್ನು ಅಂದರೆ ಈ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ, ಮುಂದೆ ಬರ್ತಕ್ಕಂಥ ಬೇರೆ ಬೇರೆ ಟೂರ್ನಮೆಂಟ್ನು ನೀವು ಟೆಲಿಕಾಸ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ, ಈ ಥರ ಒಂದು ಪ್ರಯತ್ನಕ್ಕೆ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಿ, ಜೊತೆ ಕೊಡ್ತಿದ್ದೀರಿ. ಆನಂದ್ ಸ್ಪೋರ್ಟ್ಸ್ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು. ಒಳ್ಳೆಯದಾಗಲಿ, ದೊಡ್ಡ ಸಂಸ್ಥೆಯಾಗಿ ಬೆಳಿ. ಆನಂದ್ ಆಡಿಯೋ ಅಷ್ಟೇ, ಆನಂದ್ ಸ್ಪೋರ್ಟ್ಸ್ ಕೂಡ ಇನ್ನೊಂದು ದೊಡ್ಡ ಮಟ್ಟಕ್ಕೆ, ದೊಡ್ಡ ಸ್ಥಾಯಿಗೆ ತಲುಪಲಿ ಅಂತ ಕೇಳ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.